ಯೇಸು ಕರೆಯುತ್ತಾನೆ, ಎಮ್ಮನು ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಎಮ್ಮನು ಯೇಸು ಕರೆಯುತ್ತಾನೆ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂಥೇಳಿ ನನ್ನ ಭಾವನೆ. ಯೇಸುವಿನ ನಾಮದಲ್ಲಿ ನಾವು ಇವತ್ತು ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದದ ಅಧ್ಯಯನವನ್ನು ಮಾಡೋಣವೇ. ಈ ಸಮಯದಲ್ಲಿ ನಾನು ಇದನ್ನು ಆರಿಸ್ಕೊಂಡಿದ್ದೀನಿ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿ, ನನ್ನ ತಂದೆಯೇ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಂಥ ಪ್ರತಿಯೊಂದು ಕೊಂಬೆಗಳನ್ನು ಆತನು ಕಡಿದು ಹಾಕುತ್ತಾನೆ. ನನ್ನಲ್ಲಿದ್ದುಕೊಂಡು ಫಲವನ್ನು ಕೊಡುವಂಥ ಪ್ರತಿಯೊಂದು ಕೊಂಬೆಯನ್ನು ಆತನು ಶುದ್ಧೀಕರಣ ಮಾಡುತ್ತಾನೆ. ಈಗಾಗಲೇ ನಾನು ಹೇಳಿದ ವಾಕ್ಯಗಳಿಂದ ನೀವು ಶುದ್ಧರಾಗಿದ್ದೀರಿ. ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನನ್ನಲ್ಲಿ ನೀವು ನೆಲೆಗೊಂಡಿದ್ದರೆ ಬಹಳ ಫಲವನ್ನು ಕೊಡುವಿರಿ, ಮತ್ತು ಕೊಂಬೆಯು ತನ್ನಷ್ಟಕ್ಕೆ ತಾನು ಫಲ ಕೊಡಲಾರದು. ಹೇಗೆ ಅದು ಫಲ ಕೊಡೋದಿಲ್ವೋ ಹಾಗೆ ನೀವು ಫಲ ಕೊಡಲಾರಿರಿ. ನೀವು ನನ್ನಲ್ಲಿದ್ದರೆ ನೀವು ಬಹಳ ಫಲ ಕೊಡುವಿರಿ. ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ. ಈ ರೀತಿಯಲ್ಲಿ ದೇವರ ವಾಕ್ಯವನ್ನು ನಾವು ನೋಡ್ತೇವೆ. ಯೇಸು ಸ್ವಾಮಿ ತಾನೇ ಸ್ವತಃವಾಗಿ ಹೇಳಿದಂಥ ನುಡಿಗಳು ಇದಲ್ಲದೆ, ನೀವು ನನ್ನಲ್ಲಿದ್ದುಕೊಂಡು ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದನ್ನು ನಿಮಗೆ ನಾನು ಒದಗಿಸಿಕೊಡುತ್ತೇನೆ. ಈ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ. ಇದರ ಅರ್ಥವೇನು? ನಾವು ಫಲ ಕೊಡುವುದು ಹೇಗೆ? ಈ ಕೊಂಬೆಯು ಫಲ ಕೊಡುವುದು ಹೇಗೆ? ಒಂದು ಕೊಂಬೆ ಆ ಬಳ್ಳಿಯ ಜೊತೆಗಿದ್ದಾಗ ಅದು ಫಲವನ್ನು ಕೊಡುತ್ತೆ. ಹೇಗೆ? ಹೂವು ಬಿಟ್ಟು ಕಾಯಾಗಿ ಫಲವನ್ನು ಕೊಡುತ್ತೆ. ಹಾಗೆಯೇ ನಾವು ಸಹ ಫಲವನ್ನು ಕೊಡಬೇಕು. ಹೇಗೆ? ಅದಕ್ಕೆ ನಾವು ಗಲಾತ್ಯದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನಕ್ಕೆ ಸತ್ಯವೇದವನ್ನು ತಿರುಗಿಸುವುದಾದರೆ ಅಲ್ಲಿ ಈ ಫಲಗಳ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನ ಫಲಗಳನ್ನು ನೀವು ಕೊಡಬೇಕು. ಯಾವುದದು ಪವಿತ್ರಾತ್ಮನ ಫಲ ಅಂತ ನಾವು ನೋಡಿದ್ರೆ ಅಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಕ್ಷಮೆದಮ್ಮೆ, ಉಪಕಾರ, ನಂಬಿಕೆ, ಸಾಧುತ್ವ, ಇವೆಲ್ಲವುಗಳನ್ನು ನಾವು ಗಲಾತ್ಯದವರೆಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 19ನೇ ವಚನದಲ್ಲಿ ನೋಡ್ತೀವಿ. ನಮ್ಮಲ್ಲಿ ಪ್ರೀತಿ ಇಲ್ಲದೆ ಹೋದರೆ, ಸಂತೋಷ ಇಲ್ಲದೆ ಹೋದರೆ, ಸಮಾಧಾನವಿಲ್ಲದೆ ಹೋದರೆ, ದಯೆ ಇಲ್ಲದೆ ಹೋದರೆ, ಕ್ಷಮೆದಮೆ ಇಲ್ಲದೆ ಹೋದರೆ, ನಂಬಿಕೆ ಇಲ್ಲದೆ ಹೋದರೆ, ಉಪಕಾರ ಇಲ್ಲದೆ ಹೋದರೆ ನಾವು ಹೇಗೆ ಫಲ ಕೊಡ್ತೀವಿ? ಅದರ ಅರ್ಥವೇನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನ ಆ ಒಂದು ಬಳ್ಳಿಯಲ್ಲಿ ಸೇರಿಲ್ಲ ಅಂತ ಅರ್ಥ. ಇಂಥವುಗಳನ್ನು ಕಡಿದು ಹೊರಗೆ ಬಿಸಾಡುತ್ತಾರೆ ಮತ್ತು ಅದನ್ನು ಸುಟ್ಟು ಬಿಡುತ್ತಾರೆ. ಎಂಥ ಪರಿಸ್ಥಿತಿ! ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನಲ್ಲಿದ್ದುಕೊಂಡು ಫಲವನ್ನು ಕೊಡದೆ ಹೋದರೆ, ನಾವು ತೆಗೆಯಲ್ಪಟ್ಟು ತೋಟದಿಂದ ಹೊರಗೆ ಹಾಕಲ್ಪಟ್ಟು ಸುಡಲ್ಪಡುತ್ತೇವೆ. ಇಂಥ ತರವಾದ ಪರಿಸ್ಥಿತಿಗೆ ನಾವು ಸಿಲುಕಬೇಕೆ? ಇದು ನಮಗೆ ಬೇಕಾ? ಸಹೋದರ ಸಹೋದರಿಯರೇ, ನಾವು ಫಲ ಕೊಡೋಣವೆ. ನಾವು ಫಲಭರಿತ ಕೊಂಬೆಯಾಗಿ ಬದುಕೋಣವೆ. ದೇವರ ವಾಕ್ಯವು ಹೇಳುವ ಪ್ರಕಾರ, ನೀವು ನನ್ನಲ್ಲಿದ್ದುಕೊಂಡು ಏನನ್ನು ಬೇಡಿಕೊಳ್ಳುತ್ತೀರೋ ಅದನ್ನು ನಾನು ಕೊಡ್ತೀನಿ. ಸೋ ನಮ್ಮ ಪ್ರಾರ್ಥನೆಗೆ ಆಗ ಮಾತ್ರ ಫಲವಿದೆ. ನಾವು ಪ್ರೀತಿ, ನಂಬಿಕೆ, ಸಂತೋಷ, ನಿರೀಕ್ಷೆ, ಕ್ಷಮೆದಮೆ, ದಯೆ, ಉಪಕಾರ, ಸಾಧುತ್ವ, ನಂಬಿಕೆ, ಈ ಎಲ್ಲ ಮುಂತಾದ ಫಲಗಳನ್ನು ನಾವು ಕೊಡುವವರಾದರೆ ಕ್ರಿಸ್ತನ ಮಕ್ಕಳಾಗುತ್ತೇವೆ. ನಾನು ಒಂದು ಹಾಡನ್ನು ನಿಮ್ಮ ಮಧ್ಯದಲ್ಲೇ ಹಾಡ್ತೇನೆ. ಇದು ಎಂದು ನೀನು ಒಲಿವೆಯೋ, ಎಂದು ವರಮಳೆ ಕರೆವೆಯೋ. ನೀವು ನನ್ನ ಜೊತೆಗೆ ಹಾಡ್ಬೋದು. ಎಂದು ನೀನು ಒಲಿದೆಯೋ,
ಮಳೆ ಕರೆವೆಯೋ ಎಂದು ನೀನು ಒಲಿದೆಯೋ ಎಂದು ವರ ಮಳೆ ಪರಿವೆಯೋ ಯೇಸು ಸ್ವಾಮಿಯೇ ನಿನ್ನ ನಾಮದಿ ಎಂದು ನಮಗೆ ಮಗಿಮೆಯೋ ಯೇಸು ಸ್ವಾಮಿಯೇ ನಿನ್ನ ನಾಮದಿ ಎಂದು ನಮಗೆ ಮಗಿಮೆಯೋ ಎಂದು ನೀನು ಒಲಿದೆಯೋ ಎಂದು ವರಮಳೆ ಕರೆದೆಯೋ ನಮ್ಮ ಪಾಪ ತೊಳೆದಿದೆ ನಿನ್ನ ನಾಮದ ಶಕ್ತಿಯಿಂದ ನಮ್ಮ ಪಾಪ ತೊಳೆದಿದೆ ನಿನ್ನ ನಾಮದ ಶಕ್ತಿಯಿಂದ ನಮಗೆ ಹಸಿವೆ ನೀಗಿದೆ ನಮಗೆ ಹಸಿವೆ ನೀಗಿದೆ ಎಂದು ನೀನು ಒಲಿದೆಯೋ ಎಂದು ವರಮಳೆ ಕರೆದೆಯೋ ಎಂದು ನೀನು ಒಲಿದೆಯೋ ಎಂದು ವರಮಳೆ ಕರೆದೆಯೋ ಯೇಸು ಸ್ವಾಮಿಯೇ ನಿನ್ನ ನಾಮದಿ ಎಂದು ನಮಗೆ ಮಗಿಮೆಯೋ ಯೇಸು ಸ್ವಾಮಿಯೇ ನಿನ್ನ ನಾಮದಿ ಎಂದು ನಮಗೆ ಮಗಿಮೆಯೋ ಎಂದು ನೀನು ಒಲಿದೆಯೋ ಎಂದು ವರಮಳೆ ಕರೆದೆಯೋ ನೋಡಿ ಸಹೋದರರೇ, ಎಂದು ನೀನು ಒಲಿವೆಯೋ ಎಂದು ವರಮಳೆ ಕರೆವೆಯೋ. ಯೇಸು ಸ್ವಾಮಿ ನಮಗೆ ಒಲಿದು ಬಿಟ್ಟರೆ, ನಾವು ಆತನಲ್ಲಿ ನೆಲೆಗೊಂಡು ಬಿಟ್ಟರೆ, ನಮ್ಮ ಜೀವನ ಪೂರ್ತಿ ವರಮಳೆಯನ್ನು ದೇವರು ಸುರಿಸುತ್ತಲೇ ಇರ್ತಾರೆ. ಆತನು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟ ಮೇಲೆ ಲೋಕದಲ್ಲಿರುವಂಥ ಅನೇಕ ತರವಾದ ಆಶೀರ್ವಾದಗಳನ್ನು ಕೊಡಲ್ವೇ. ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ದೇವರು ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸ್ತಾನೆ. ಒಂದೇ ಒಂದೇನೆಂದರೆ, ನಾವು ಅವರ ಜೊತೆ ಇರಬೇಕು, ಅವರ ಜೊತೆ ನಾವು ವಾಸಿಸಬೇಕು. ನಾವು ಆತನಲ್ಲಿ ನೆಲೆಗೊಂಡಿದ್ದರೆ ಅವ್ರು ಹೇಳ್ತಾರೆ, ನೀನು ಏನು ಬೇಕಾದರೂ ಕೇಳಿಕೋ, ಅದನ್ನು ನಾನು ನಿನಗೆ ಕೊಡ್ತೀನಿ. ಬೇಡಿಕೊಳ್ಳಿರಿ, ದೊರೆಯುವುದು. ಹುಡುಕಿರಿ, ಸಿಕ್ಕುವುದು. ತಟ್ಟಿರಿ, ತೆರೆಯಲ್ಪಡುವುದು. ಬೇಡಿಕೊಳ್ಳುವವನು ಹೊಂದಿಕೊಳ್ಳುವನು. ನಾವೆಲ್ಲರೂ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಸರ್ವಶಕ್ತನಾಗಿರ್ತಕ್ಕಂಥ ನಮ್ಮ ತಂದೆಯಾದ ದೇವರೇ, ಇವತ್ತು ನಾವು ನಿನ್ನ ಜೊತೆಯಲ್ಲಿ, ನಿಮ್ಮ ಜೊತೆಯಲ್ಲಿ ನಾವು ಒಡನಾಟವನ್ನು ಇಟ್ಟುಕೊಂಡು ಒಂದು ಬಳ್ಳಿ ಕೊಂಬೆ ಎರಡು ಸೇರಿ ಫಲವನ್ನು ಕೊಡುವಂತೆ ನಾವು ಹೆಚ್ಚಾದ ಫಲವನ್ನು ಕೊಡುವುದಕ್ಕೆ ಆಶೀರ್ವಾದವನ್ನು ಕೊಡು ಸ್ವಾಮಿ. ಕೇಳುತ್ತಿರುವಂಥ ಪ್ರತಿಯೊಂದು ಕಿವಿಗಳಿಗೆ ನಿಮ್ಮ ವಾಕ್ಯವು ಮನದಟ್ಟವಾಗಲಿ. ಪ್ರತಿಯೊಂದು ವಾಕ್ಯಗಳು ಅವರ ಹೃದಯದಲ್ಲಿ ನುಗ್ಗಿ ಕಾರ್ಯಗಳನ್ನು ಮಾಡಲಿ. ನಿನ್ನ ಪ್ರೀತಿ, ಸಂತೋಷ, ತಾಳ್ಮೆ, ಕ್ಷಮೆದೆಮೆ, ಸಾಧುತ್ವ, ನಂಬಿಕೆ, ನಿರೀಕ್ಷೆ, ಇವೆಲ್ಲವೂ ಸ್ವಾಮಿ ಕಾರ್ಯಾಚರಣೆಗೆ ಬರಲಿ. ನಾವು ಪ್ರತಿಯೊಬ್ಬರೂ ಈ ಫಲಗಳನ್ನು ಕೊಟ್ಟರೆ ಈ ಲೋಕವೆಲ್ಲ ದೇವರೇ ನಿನ್ನ ಫಲದಿಂದ, ನಿನ್ನ ಸಂತೋಷದಿಂದ, ಶಾಂತಿ ಸಮಾಧಾನದಿಂದ ತುಂಬಿರುತ್ತೆ. ಅಲ್ಲೋಲ ಕಲ್ಲೋಲವಾದ ಈ ಲೋಕದಲ್ಲಿ ಅನೇಕ ತರವಾದ ಪ್ರವಾಹಗಳಿಂದ, ಸಮಸ್ಯೆಗಳಿಂದ, ರೋಗಗಳಿಂದ, ದುಃಖಗಳಿಂದ ನರಳುತ್ತಿರತಕ್ಕಂಥ ಪ್ರತಿ ಒಬ್ಬ ನರ ಮಾನವನಿಗೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ದಯವಿಟ್ಟು ಅವರನ್ನು ಕರುಣಿಸು, ಅವರ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡು.
ಜ್ಞಾನವನ್ನು ಕೊಟ್ಟು ಪಾಪದ ಮಾರ್ಗಗಳನ್ನು ಅವರು ಮುಚ್ಚುವುದಕ್ಕೆ ಶಕ್ತಿಯನ್ನು ಕೊಡು. ಅವರು ಕೈಗಳಿಂದ, ಕಣ್ಣುಗಳಿಂದ, ಕಾಲುಗಳಿಂದ, ದೇಹದಿಂದ ಮಾಡಿರತಕ್ಕಂಥ ಪ್ರತಿಯೊಂದು ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ನಿಮ್ಮ ಬಳಿಗೆ ತಿರುಗಿಕೊಂಡು ಬರುವಂತೆ ಅವರಿಗೆ ಪ್ರೋತ್ಸಾಹವನ್ನು, ಒಂದು ಕೃಪೆಯನ್ನು ದಯವಿಟ್ಟು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ನಿನ್ನ ವಾಕ್ಯಗಳನ್ನು ಕೇಳಿದಂಥ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಹೆಚ್ಚಾಗಿ ಫಲ ಕೊಡುವಂತೆ ಮಾಡು ಸ್ವಾಮಿ. ಪ್ರಭುವೇ, ಈ ಮಾತುಗಳನ್ನು, ನನ್ನ ವಾಕ್ಯಗಳನ್ನು, ನಿಮ್ಮ ವಾಕ್ಯಗಳನ್ನು ನಾನು ಹೇಳುವಾಗ ಇವುಗಳನ್ನು ಕೇಳಿದಂಥ ನಿನ್ನ ಎಲ್ಲ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾದು ಕಾಪಾಡು. ಪ್ರಭು ಯೇಸುವಿನ ಪರಿಶುದ್ಧ ಪವಿತ್ರ ನಾಮದಲ್ಲಿ ಇವೆಲ್ಲವನ್ನು ಬೇಡಿ ಹೊಂದಿದ್ದೇವೆ ನನ್ನ ತಂದೆಯೇ, ಆಮೆನ್. ಸಹೋದರ ಸಹೋದರಿಯರೇ, ಮತ್ತೆ ನಾವು ಭೇಟಿಯಾಗೋಣ ಇನ್ನಷ್ಟು ದೇವರ ವಾಕ್ಯದೊಂದಿಗೆ. ಇನ್ನೂ ಹೆಚ್ಚಾದ ದೇವರ ವಾಕ್ಯದಲ್ಲಿ ನಾವು ಹೊಂದಿಕೊಂಡು ದೇವರ ಮಕ್ಕಳಾಗಿ ಹೆಚ್ಚಾದ ಫಲವನ್ನು ಕೊಡೋಣ. ಆಮೆನ್. ಯೇಸು ಕರೆಯುತ್ತಾನೆ, ಎಮ್ಮನು ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಎಮ್ಮನು ಯೇಸು ಕರೆಯುತ್ತಾನೆ.